ವಸತಿ ಯೋಜನೆಗಳಿಗೆ ಸಂಬಂಧಿಸಿದ ವಿಜಿಲ್ ಆಪ್ ಅನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದ್ದು ಜಿಪಿಎಸ್ ಆಧರಿಸಿ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಲು ಸೂಚಿಸಲಾಗಿದೆ ಎಂದು ವಸತಿ ಸಚಿವ ವಿ ಸೋಮಣ್ಣ ಚಿತ್ರದುರ್ಗದಲ್ಲಿಂದು ತಿಳಿಸಿದ್ದಾರೆ. ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಕೆಲ ತಾಂತ್ರಿಕ ದೋಷಗಳಿಂದಾಗಿ ವಿಜಿಲ್ ಆಪ್ ಮೂಲಕ ಹಣ ಬಿಡುಗಡೆಗೆ ತೊಂದರೆಯಾಗಿತ್ತು. ಇದನ್ನು ಪರಿಗಣಿಸಿ ವಸತಿ ಯೋಜನೆಗಳ ಅನುದಾನದ ಸಮರ್ಪಕ ಬಳಕೆಗಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಇಲಾಖೆಗೆ ಬಜೆಟ್ನಲ್ಲಿ ಮಂಜೂರಾಗಿದ್ದ ಒಟ್ಟು ಅನುದಾನದ ಪೈಕಿ ಶೇಕಡಾ 62%ರಷ್ಟನ್ನು ಬಳಕೆ ಮಾಡಲಾಗಿದ್ದು ಉಳಿದ ಹಣವನ್ನು ಮಾರ್ಚ್ ಅಂತ್ಯದೊಳಗೆ ಪಾರದರ್ಶಕವಾಗಿ ವೆಚ್ಚ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಬೆಳಗಾವಿ ವಿಚಾರದಲ್ಲಿ ಮಹಾಜನ್ ವರದಿಯೇ ಅಂತಿಮವಾಗಿದ್ದು ಕೇವಲ ರಾಜಕೀಯ ಲಾಭಕ್ಕಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ನೀಡುತ್ತಿರುವ ಹೇಳಿಕೆಗಳು ಖಂಡನೀಯ ಎಂದರು. ಪಾರದರ್ಶಕವಾಗಿ ನಾನು ನಾಳೆ ನಾಡಿದ್ರಲ್ಲಿ ಶಾಸಕರಿಗೂ ಪತ್ರ ಬರಿತಾ ಇದ್ದೀನಿ. ಎಲ್ಲ ಆಯಾ ಜಿಲ್ಲೆಯ ಸಿಇಒಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಸೂಚನೆ ಕೊಡ್ತಾ ಇದ್ದೀನಿ. ಅವಶ್ಯಕತೆ ಇಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಆ ಮುಖ್ಯಮಂತ್ರಿಗೆ ಗಾಂಭೀರ್ಯತೆ ಅರ್ಥ ಮಾಡ್ಕೊಳ್ತೀರ ಮಾತಾಡಿ ತಮ್ಮ ಜನಪ್ರಿಯ ಏನಾದ್ರು ಕಳ್ಸ್ಕೋಬೋದು ಅಂತ ಅವರಿದ್ದರೆ ಅವರಂಥ ದಡ್ರು ಈ ಪ್ರಪಂಚದಲ್ಲಿ ಇರೋದಿಲ್ಲ. ಈ ರೀತಿಯಾಗಿ ಜನರನ್ನು ಎತ್ಕಡ್ತಕ್ಕಂಥ ಒಂದು ಈಗಾಗಲೇ ಮುಗಿದ ಅಧ್ಯಾಯವನ್ನು ಮತ್ತೆ ಪ್ರಾರಂಭ ಮಾಡ್ತೀರ ಅಂತ ಕನ್ಸ್ಕೊಂಡ್ರೆ ಅದಾಗೋದಿಲ್ಲ. ಆ ರೀತಿಯಾದ ಒಂದು ಭಾವನೆಯನ್ನು ಅವರು ಮೊದಲು ಬಿಡಬೇಕಾಗ್ತದೆ. ಉದ್ದಟತನದ ಪರಮಾದಿಯನ್ನು ಅವರು